ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಟೆಕ್ ಲೈಫ್ ಇನ್ ಕನ್ನಡ. ಫ್ರೆಂಡ್ಸ್, ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮ್ಯಾಗ್ನೆಟಿಕ್ ಚಾರ್ಜರ್ ಅನ್ನು ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ಕನ್ನಡದಲ್ಲಿ ಇದೇ ಫಸ್ಟ್ ಮ್ಯಾಗ್ನೆಟಿಕ್ ಡೇಟಾ ಕೇಬಲ್ ಅನ್ಬಾಕ್ಸಿಂಗ್. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ಅಂತ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಬನ್ನಿ. ಫ್ರೆಂಡ್ಸ್, ಬಾಕ್ಸ್ನ ಓಪನ್ ಮಾಡ್ತಾಯಿದ್ದೀನಿ. ಇದನ್ನು ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿ ತರಿಸಿದ್ದೀನಿ, ನೀವು ಕೂಡ ಆರ್ಡ್ರ್ ಮಾಡಿ ತರಿಸ್ಬೋದು. ಇದ್ರದ್ದು ಏನಪ್ಪ ಒಂದು ಅಡ್ವಾಂಟೇಜು ಅಂದರೆ, ನಮ್ಮ ಮೊಬೈಲ್ದು ಚಾರ್ಜಿಂಗ್ ಪಿನ್ ಇರುತ್ತಲ್ಲ, ಅದು ಬೇಗ ವಾರ್ನ್ ಔಟ್ ಆಗೋಲ್ಲ ಅಂತ ನಾನು ಆರ್ಡ್ರ್ ಮಾಡಿ ತರಿಸಿದ್ದೀನಿ. ನೀವು ಕೂಡ ಆರ್ಡ್ರ್ ಮಾಡಿ ತರಿಸ್ಬೋದು. ನನ್ನ ವಿಡಿಯೋ ಕೆಳಗಡೆ ಲಿಂಕ್ ಹಾಕಿರ್ತೀನಿ. ಈ ಒಂದು ಮ್ಯಾಗ್ನೆಟಿಕ್ ಚಾರ್ಜರ್ನ ಅಡ್ವಾಂಟೇಜ್ ಏನಪ್ಪ ಅಂದರೆ, ಇದ್ರ ಅಡ್ವಾಂಟೇಜ್ ಬಂದು ನಿಮಗೆ ಮ್ಯಾಗ್ನೆಟಿಕ್ಕಲ್ಲಿ ಚಾರ್ಜ್ ಆಗುತ್ತೆ ಇದು. ಹಾಗೆ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಇದು ಒನ್ ಹ್ಯಾಂಡ್ ಆಪ್ರೇಷನ್, ಒಂದೇ ಕೈ ಸಹಾಯದಿಂದ ನೀವು ಚಾರ್ಜಿಂಗ್ ಕನೆಕ್ಟ್ ಮಾಡ್ಬೋದು. ಇದ್ರದ್ದು ವೈರ್ ಲೆಂತ್ ಬಂದ್ಬಿಟ್ಟು 2000 mm ಕೊಟ್ಟಿದ್ದಾರೆ. ಫ್ರೆಂಡ್ಸ್, ನಿಮಗೆ ಈ ಬಾಕ್ಸಲ್ಲಿ ಒಂದು ಮ್ಯಾಗ್ನೆಟಿಕ್ ಡೇಟಾ ಕೇಬಲ್ ಸಿಗ್ತೈತೆ, ಹಾಗೆ ಮೂರು ಮ್ಯಾಗ್ನೆಟಿಕ್ ಪಿನ್ಗಳು ಸಿಗ್ತೈತೆ. ಈ ಪಿನ್ನು ಯಾವ್ಯಾವ ಕೊಟ್ಟಿದ್ದಾರಪ್ಪ ಅಂತ ಅಂದರೆ, ನಿಮಗೆ ಒಂದು ಮೈಕ್ರೋ USB ಒಂದು ಪಿನ್ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಮೈಕ್ರೋ USB ಒಂದು ಪಿನ್ನು, ಹಾಗೆ USB ಟೈಪ್ ಸಿ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಹಾಗೆ ನಿಮಗೆ ಆಪಲ್ ಐಫೋನ್ದೊಂದು ಪಿನ್ ಕೊಟ್ಟಿದ್ದಾರೆ, ಮೂರು ಪಿನ್ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ನೋಡೋಣ, ಬನ್ನಿ. ಇದು ನಾನು ಸಿ ಟೈಪು ತಗೊಳ್ತಾಯಿದ್ದೀನಿ ಪಿನ್ನ. ಇದನ್ನು ಈ ರೀತಿ ಇರುತ್ತಲ್ಲ ಪಿನ್ನು, ಚಾರ್ಜಿಂಗ್ ಪಿನ್ನು ಮೊಬೈಲ್ದು, ಇದಕ್ಕೆ ನಾವು ಕನೆಕ್ಟ್ ಮಾಡಿದ್ರೆ ಈ ರೀತಿ ಫಿಕ್ಸ್ ಮಾಡೋದಷ್ಟೇ. ಇದನ್ನು ಫಿಕ್ಸ್ ಮಾಡಿಬಿಟ್ಟು ಬಿಟ್ಬಿಡೋದು. ಇಲ್ಲಿ ನಮಗೆ ಮ್ಯಾಗ್ನೆಟಿಕ್ ಡೇಟಾ ಕೇಬಲ್ ಇರುತ್ತಲ್ಲ, ಇದು ಜಸ್ಟು ನಾವು ನೋಡ್ತಾ ಇರ್ಬೋದು, ನೋಡ್ತದ್ರಿ ಹಿಂಗೆ ಈ ರೀತಿ ಇರುತ್ತಲ್ಲ, ಹಿಂಗೆ ಹಾಕಿದ್ರೆ ಸಾಕು, ಅದೇ ಅಟ್ಯಾಚ್ ಆಗುತ್ತೆ. ನಾವೇನು ಪಿನ್ನ ಈ ರೀತಿ ಎರಡೂ ಕೈಯಲ್ಲಿ ಹಿಂಗೆ ಇಟ್ಕೊಂಡು ಏನು ಹಾಕ್ಬೇಕಾಗಿಲ್ಲ. ಬೇಕಾದ್ರೆ ನಾವು ಕಾರ್ ಡ್ರೈವಿಂಗ್ ಮಾಡ್ತಾ ಇರುವಾಗ ಆ ರೀತಿ ಎಲ್ಲ ಇದ್ದಾಗ ಒಂದೇ ಹ್ಯಾಂಡಿಂದ ನಾವು ಹಿಂಗೆ ಈ ರೀತಿ ಫಿಕ್ಸ್ ಮಾಡ್ಬೋದು. ಹಾಗೆ ಇದನ್ನು ನಾವು ಈ ರೀತಿ ಯೂಸ್ ಮಾಡೋದ್ರಿಂದ ಮೊಬೈಲ್ದು ಚಾರ್ಜಿಂಗ್ ಪಿನ್ ಇರುತ್ತಲ್ಲ, ಇದು ಬೇಗ ಸವಿಯಲ್ಲ. ಇದು ಮೊಬೈಲ್ ಚಾರ್ಜರ್ ಪಿನ್ ಸವಿದ್ರೆ ನಾವು 900-1000 ಕೊಟ್ಟು ಚಾರ್ಜರ್ ಪಿನ್ ಹಾಕಿಸ್ಬೇಕಾಗುತ್ತೆ, ಅದೇ ಬರೀ 150 rupees ಈ ಡೇಟಾ ಕೇಬಲ್ಗೆ. ಇದನ್ನು ಪರ್ಚೇಸ್ ಮಾಡಿಬಿಟ್ಟು ಯೂಸ್ ಮಾಡಿದ್ರೆ ನಮಗೆ ಈ ರೀತಿ ಅಡ್ವಾಂಟೇಜ್ ಇರುತ್ತೆ. ಇದು ಯಾವ ರೀತಿ ಯೂಸ್ ಆಗುತ್ತೆ ನೋಡೋಣ, ಬನ್ನಿ. ಈ ರೀತಿ ಇರುತ್ತೆ, ಟೈಪ್ ಏನ್ ಡೇಟಾ ಕೇಬಲ್ ಇರುತ್ತಲ್ಲ ನಿಮ್ಮದು ಮೊಬೈಲ್ದು ಚಾರ್ಜರ್ ಇರುತ್ತಲ್ಲ, ಅದಕ್ಕೆ ಕನೆಕ್ಟ್ ಮಾಡ್ಕೊಳ್ಳಿ. ಇದನ್ನು ಈ ರೀತಿ ಕನೆಕ್ಟ್ ಮಾಡಿಬಿಟ್ಟು ಇದನ್ನು ಅಡಾಪ್ಟ್ರನ್ನ ಏನು ನಿಮ್ಮ ಮನೆ ಕರೆಂಟ್ ಇರುತ್ತಲ್ಲ ಅಲ್ಲಿಗೆ ಫಿಕ್ಸ್ ಮಾಡಿ. ಫಿಕ್ಸ್ ಮಾಡಿದ ನಂತರ ಸ್ವಿಚ್ನ ಆನ್ ಮಾಡಿ, ನೋಡ್ತಾ ಇರ್ಬೋದು ಬ್ಲೂ ಕಲರ್ ಲೈಟ್ ಗ್ಲೋ ಆಗಿದೆ, ನೋಡ್ತಾ ಇರ್ಬೋದು ಆನ್ ಆಗೈತೆ. ಇದು ಆನ್ ಆದಮೇಲೆ ನೀವು ಈ ರೀತಿ ಎಷ್ಟು ಪವರ್ ಐತೆ ನೋಡಿ, ಮ್ಯಾಗ್ನೆಟಿಕ್ ಪವರು ನೋಡ್ತಾ ಇರ್ಬೋದು, ಚಾರ್ಜ್ ಆಯ್ತೈತೆ. ನೋಡ್ತಾ ಇರ್ಬೋದು ಇಲ್ಲಿ ನಾನು ದೂರದಿಂದನೇ ಹಾಕ್ತಾಯಿದ್ದೀನಿ, 1 inch ಡಿಸ್ಟೆನ್ಸಿಂದ ಅದು ಕೊಟ್ಟ ತಕ್ಷಣ ಎಳ್ಕೊಳ್ಳುತ್ತೆ, ನೋಡ್ತಾ ಇರ್ಬೋದು ಚಾರ್ಜ್ ಆಯ್ತೈತೆ. ಇದು ತುಂಬ ಮ್ಯಾಗ್ನೆಟಿಕ್ ಆಗಿದೆ, ನಾವು ಒನ್ ಹ್ಯಾಂಡ್ ಮೋಡಲ್ಲೇ ನೀಟಾಗಿ ಆರಾಮಾಗಿ ಯೂಸ್ ಮಾಡ್ಬೋದು. ನಿಮಗೆ ಇಷ್ಟ ಆಗಿದ್ರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ.